ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟಿಇಟಿ 2023ಕ್ಕೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದ ಒಂದು ಪ್ರಮುಖ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸುತ್ತೇನೆ. ಇದು ವಿಡಿಯೋ ಸರಣಿ, ಎರಡನೇ ವಿಡಿಯೋ ಸರಣಿಯಾಗಿದೆ. ಈ ಹಿಂದೆ ಒಂದು ವಿಡಿಯೋ ಸರಣಿಯನ್ನು ಮಾಡಿದ್ದೇನೆ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದೆ, ಅದನ್ನು ಎಲ್ಲರೂ ನೋಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ. ಹಿಂದಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಮುಖ ಶಾಖೆಗಳ ಬಗ್ಗೆ ತಿಳಿಸಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಇತಿಹಾಸದ ಒಂದು ಕಾಲಘಟ್ಟದ ಬಗ್ಗೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಇತಿಹಾಸ ಒಂದು ವಿಜ್ಞಾನವಲ್ಲ ಎನ್ನುವುದಕ್ಕೆ ಕಾರಣಗಳಿದ್ದಾವೆ. ಇತಿಹಾಸ ಅನ್ನೋದು ಒಂದು ವಿಜ್ಞಾನವಲ್ಲ ಅನ್ನೋದಕ್ಕೆ ಹಲವಾರು ಕಾರಣಗಳಿದೆ. ಇಲ್ಲಿ ವಿಜ್ಞಾನ ಅಂದರೆ ಏನಪ್ಪ ಅಂದರೆ ಸತ್ಯವನ್ನು ಕಂಡುಹಿಡಿಯುವುದು. ವಿಜ್ಞಾನದ ಒಂದು ಕೆಲಸ ಏನಪ್ಪ ಅಂದರೆ ಸತ್ಯವನ್ನು ಕಂಡುಹಿಡಿಯುವಂಥ ಕೆಲಸ. ಅದು ಪ್ರಯೋಗದ ಮೂಲಕ ಅದನ್ನು ಕಂಡುಹಿಡಿಯಬಹುದಾಗುತ್ತೆ. ಇದಕ್ಕೆ ಪ್ರಮುಖ ಕಾರಣಗಳು ಯಾವ್ಯಾವು ಅಂದರೆ, ಇತಿಹಾಸದಲ್ಲಿ ಸಾಮಾನ್ಯೀಕರಣ ಮಾಡಲಾಗುವುದಿಲ್ಲ. ನಂತರ ಇಲ್ಲಿ ಸಾರ್ವತ್ರಿಕ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ. ಇತಿಹಾಸವನ್ನು ಪ್ರಯೋಗಕ್ಕೆ ಒಳಪಡಿಸಲು ಹಾಗೂ ತಾಳೆ ನೋಡಲು ಬರುವುದಿಲ್ಲ. ಇಲ್ಲಿ ವೈಜ್ಞಾನಿಕ ನಿಯಮಗಳನ್ನು ರಚನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅಂದರೆ ಇತಿಹಾಸದಲ್ಲಿ ಇದನ್ನು ಸಾಮಾನ್ಯೀಕರಣ ಮಾಡಲಿಕ್ಕೂ ಆಗೋದಿಲ್ಲ. ನಂತರ ಇದಕ್ಕೆ ಸಾರ್ವತ್ರಿಕ ತೀರ್ಮಾನಕ್ಕೂ ಬರಲು ಸಾಧ್ಯವಿಲ್ಲ. ಯಾವುದಂದ್ರೂ ಯಾಕಂದರೆ ಯಾವುದಾದ್ರೂ ಒಂದು ವಸ್ತು ಸಿಕ್ಕರೆ ಅದು ಯಾವ ಕಾಲಘಟ್ಟದ್ದು, ಯಾರಿಗೆ ಸಂಬಂಧಿಸಿದ ಅನ್ನೋದನ್ನು ನಾವು ತಿಳ್ಕೊಬೇಕಪ್ಪ ಅಂದರೆ ವಿಜ್ಞಾನದ ಒಂದು ಅವಶ್ಯಕತೆ ನಮಗೆ ಬೇಕಾಗುತ್ತೆ. ಹಾಗಾಗಿ ಇದು ಸಾರ್ವತ್ರಿಕವಾಗಿ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ. ಇತಿಹಾಸವನ್ನು ಪ್ರಯೋಗಕ್ಕೆ ಒಳಪಡಿಸಲು ಹಾಗೂ ತಾಳೆ ನೋಡಲು ಬರುವುದಿಲ್ಲ ಅಂತ ಹೇಳ್ತಾರೆ. ನಂತರದಾಗಿ ಇದು ವೈಜ್ಞಾನಿಕ ನಿಯಮಗಳನ್ನು ರಚನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಇತಿಹಾಸ ಅನ್ನೋದೇನಪ್ಪ ಅಂದರೆ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ನಿಯಮಗಳನ್ನು ಇದು ರಚನೆ ಮಾಡಲಿಕ್ಕೆ ಆಗೋದಿಲ್ಲ. ಇತಿಹಾಸವನ್ನು ಚರಿತ್ರೆಯ ವಿಜ್ಞಾನದ ಭಾಗವೆಂದು ಕರೆದವರು. ಇಲ್ಲಿ ಇತಿಹಾಸವನ್ನು ಚರಿತ್ರೆಯ ಒಂದು ವಿಜ್ಞಾನದ ಭಾಗ ಅಂತ ಕರೆದವ್ರು ಯಾರಂದರೆ ಎಡ್ವರ್ಡ್ ಮೇಯರ್ ಅವರು. ನಂತರ ಇತಿಹಾಸವನ್ನು ಒಂದು ವಿಜ್ಞಾನ ಎಂದು ಕರೆದವರು. ಇತಿಹಾಸವನ್ನು ಒಂದು ವಿಜ್ಞಾನ ಅಂತ ಹೇಳಿದವ್ರು ಯಾರಪ್ಪ ಅಂದರೆ ಹಕ್ಸ್ಲಿ ಮತ್ತು ಟೆಗಾರ್ಟ್ ಅವರು. ಇದಕ್ಕೆ ಕಾರಣಗಳೇನಪ್ಪ ಅಂದರೆ ಸತ್ಯಾನ್ವೇಷಣೆ ನಡೆಯುವುದು, ಸಾಕ್ಷ್ಯಾಧಾರಗಳ ಮೇಲೆ ವೈಜ್ಞಾನಿಕ ಅಧ್ಯಯನ, ಕ್ರಮಬದ್ಧವಾದ ಪರಿಶೋಧನೆ ಇತ್ಯಾದಿ ನಡೆಯುವುದು. ಡೇವಿಡ್ ಬ್ಯೂರಿ ಅವರು ಹೇಳ್ತಾರೆ, ಚರಿತ್ರೆಯು ಸ್ವಲ್ಪವೂ ಅನುಮಾನವಿಲ್ಲದೆ ಸಂಪೂರ್ಣ ವಿಜ್ಞಾನ ಎಂದು ಹೇಳಿದ್ದಾರೆ. ಅಂದರೆ ಡೇವಿಡ್ ಬ್ಯೂರಿ ಅವರು ಹೇಳ್ತಾರೆ, ಇತಿಹಾಸ ಅನ್ನೋದೇನಪ್ಪ ಅಂದರೆ ಇತಿಹಾಸದ ಒಂದು ಚರಿತ್ರೆಯು ಸ್ವಲ್ಪವೂ ಅನುಮಾನವಿಲ್ಲದ ಸಂಪೂರ್ಣ ವಿಜ್ಞಾನ ಎಂದು ಹೇಳಿದ್ದಾರೆ. ನಂತರ ಇತಿಹಾಸದ ಒಂದು ಕಲೆ ಅಂತ ಹೇಳ್ತಾರೆ. ಇತಿಹಾಸ ಒಂದು ಕಲೆ ಅನ್ನೋದು ಹೇಗಪ್ಪ ಅಂದರೆ ಮನುಕುಲದ ಸಮಸ್ಯೆಗಳನ್ನು ಬಗೆಹರಿಸುವ, ಅನ್ವಯಿಸುವ ಜ್ಞಾನವೇ ಕಲೆ ಅಂತ ಹೇಳ್ತಾರೆ. ಕಲೆ ಅಂದರೆ ಏನಂದರೆ ಮನುಕುಲದ ಸಮಸ್ಯೆಗಳನ್ನು ಬಗೆಹರಿಸುವ, ಅನ್ವಯಿಸುವ ಜ್ಞಾನಕ್ಕೆ ನಾವು ಕಲೆ ಅಂತ ಹೇಳ್ತಾ ಹೋಗ್ತೇವೆ. ನಂತರ ಗತಕಾಲದ ಘಟನೆಗಳ ಆಧಾರದ ಮೇಲೆ ಪ್ರಸ್ತುತ ಸಮಸ್ಯೆಗಳನ್ನು ಬಗೆಹರಿಸುವುದರಿಂದ ಇದೊಂದು ಕಲೆಯಾಗಿದೆ. ಅಂದರೆ ಪ್ರಾಚೀನ ಕಾಲದಲ್ಲಿ ನಡೆದಿರುವಂಥ ಘಟನೆಗಳನ್ನು ಪ್ರಸ್ತುತ ದಿನಮಾನದಲ್ಲಿ ಅದು ಏನು ಮಾಡುತ್ತಪ್ಪ ಅಂದರೆ ಆ ಒಂದು ಪ್ರಯೋಗಕ್ಕೆ ಒಳಪಡಿಸಿ ಅದರ ಒಂದು ಸಮಸ್ಯೆಗಳನ್ನು, ಅದು ಯಾವ ಕಾಲದ್ದು, ಯಾರಿಗೆ ಸಂಬಂಧಿಸಿದ್ದು ಅನ್ನೋದನ್ನು ನಾವು ಆ ಸಮಸ್ಯೆಯನ್ನು ಬಗೆಹರಿಸುವುದರಿಂದ ಇದೊಂದು ಕಲೆಯಾಗಿದೆ ಅಂತ ಹೇಳ್ತಾರೆ. ಇತಿಹಾಸಕಾರನಿಗೆ ಐತಿಹಾಸಿಕ ಸಂಗತಿಗಳು ಅಸ್ಥಿಪಂಜರ ಇದ್ದಂತೆ, ಅದಕ್ಕೆ ಜೀವಕಳೆ ಬರಬೇಕಾದರೆ ಇತಿಹಾಸಕಾರನಿಗೆ ಕಾಲ್ಪನಿಕ ಶಕ್ತಿ ಬೇಕಾಗುವುದು. ವಿ ಡಿ ಘಾಟೆ ಅವರು ಹೇಳ್ತಾರೆ, ಕಲ್ಪನಾ ಶಕ್ತಿ, ಸಹಾನುಭೂತಿ ಅಂತಹ ಶ್ರೇಷ್ಠ ಸಾಹಿತ್ಯಿಕ ಗುಣಗಳನ್ನು ಹೊಂದಿರುವ ಪ್ರತಿಭಾನ್ವಂತ ಇತಿಹಾಸಕಾರನು ಮಾತ್ರ ಇತಿಹಾಸವನ್ನು ಜೀವಂತವಾಗಿಸಬಲ್ಲನು. ಅವನು ಕೊಡುವ ಗತಕಾಲದ ಜೀವಂತ ವ್ಯಕ್ತಿಗಳ ಸ್ಪಷ್ಟ ಚಿತ್ರವು ಇತಿಹಾಸವನ್ನು ಒಂದು ಕಲೆಯನ್ನಾಗಿ ಮಾಡಿದೆ. ಅಂದರೆ ಕಲ್ಪನಾಶಕ್ತಿ, ಸಹಾನುಭೂತಿ ಅಂತಹ ಶ್ರೇಷ್ಠ ಸಾಹಿತ್ಯಿಕ ಗುಣಗಳು ಹೊಂದಿರುವ ಪ್ರತಿಭಾವಂತ ಬುದ್ಧಿವಂತ ಇತಿಹಾಸಕಾರನ ಏನು ಮಾಡಬೇಕಪ್ಪ ಅಂದರೆ ಇತಿಹಾಸವನ್ನು ಜೀವಂತವಾಗಿಸಬಲ್ಲನು. ಅವನು ಕೊಡುವಂತಹ ಗತಕಾಲದ ಜೀವಂತ ವ್ಯಕ್ತಿಗಳ ಸ್ಪಷ್ಟ ಚಿತ್ರವು ಇತಿಹಾಸವನ್ನು ಒಂದು ಕಲೆಯನ್ನಾಗಿ ಮಾಡಿದೆ. ಕೂಲಿಂಗ್ ವುಡ್
ಅವರ ಪ್ರಕಾರ ಇತಿಹಾಸ ವಿಷಯವನ್ನು ಇತಿಹಾಸದ ತಜ್ಞ ಅಥವಾ ಶಿಕ್ಷಕರು ಎರಡೂ ದೃಷ್ಟಿಕೋನದಿಂದ ನೋಡುವುದು ಅವರು ಅವುಗಳೆಂದರೆ ಆಂತರಿಕ ದೃಷ್ಟಿಕೋನ ಬಾಹ್ಯ ದೃಷ್ಟಿಕೋನ ಇಲ್ಲಿ ಆಂತರಿಕ ದೃಷ್ಟಿಕೋನ ಅಂದರೆ ಏನಪ್ಪ ಅಂದರೆ ಐತಿಹಾಸಿಕ ಘಟನೆಯಲ್ಲಿ ಭಾಗವಹಿಸಿದ ವ್ಯಕ್ತಿಯ ಆಲೋಚನೆ ಭಾವನೆ ತಿಳಿಯುವುದು ಇದು ಆಂತರಿಕ ಒಂದು ದೃಷ್ಟಿಕೋನವಾಗಿದೆ ಅದೇ ರೀತಿ ಬಾಹ್ಯ ದೃಷ್ಟಿಕೋನ ಅಂದರೆ ಎಲ್ಲಿ ಇಲ್ಲಿ ಐತಿಹಾಸಿಕ ಘಟನೆಯಲ್ಲಿ ಎಲ್ಲಿ ಯಾವಾಗ ಹೇಗೆ ಏಕೆ ಏನು ಇತ್ಯಾದಿಯನ್ನು ತಿಳಿಸೋದೇನಪ್ಪ ಅಂದರೆ ಇದು ಬಾಹ್ಯ ದೃಷ್ಟಿಕೋನ ಆಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಇತಿಹಾಸವನ್ನು ಒಂದು ವಿಜ್ಞಾನ ಅಥವಾ ಕಲೆ ಎಂದು ಕರೆಯಲಾಗುತ್ತದೆ ಇತಿಹಾಸಕ್ಕೆ ಒಟ್ಟು ನಾಲ್ಕು ಆಯಾಮಗಳಿವೆ ಇತಿಹಾಸಕ್ಕೆ ನಾಲ್ಕು ಆಯಾಮಗಳು ಯಾವ್ಯಾವಪ್ಪ ಅಂದರೆ ಸ್ಥಳ ಜನತೆ ಕಾಲ ಅಭಿಪ್ರಾಯ ಇತಿಹಾಸದ ವ್ಯಾಪ್ತಿ ವಿಸ್ತಾರವು ಇತಿಹಾಸದ ವ್ಯಾಪ್ತಿ ವಿಸ್ತಾರ ಅಂದರೆ ಇತಿಹಾಸ ಯಾವ್ಯಾವ ವ್ಯಾಪ್ತಿಯನ್ನು ಒಳಗೊಂಡಿದೆ ಅನ್ನೋದು ಸ್ಥಳೀಯ ಇತಿಹಾಸದಿಂದ ರಾಷ್ಟ್ರೀಯ ಇತಿಹಾಸದಿಂದ ಅಂತಾರಾಷ್ಟ್ರೀಯ ಇತಿಹಾಸ ಮಟ್ಟಕ್ಕೆ ವಿಸ್ತಾರವಾಗಿದೆ ಸ್ಥಳೀಯದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇತಿಹಾಸಕ್ಕೆ ಇದು ವಿಸ್ತಾರಗೊಂಡಿದೆ ಇತಿಹಾಸದ ವರ್ಗೀಕರಣ ಇತಿಹಾಸವನ್ನು ಯಾವ ರೀತಿ ವರ್ಗೀಕರಣ ಮಾಡಿದರೆ ಜಾಗತಿಕ ಇತಿಹಾಸ ಇಲ್ಲಿ ಜಾಗತಿಕ ಇತಿಹಾಸ ಅಂದರೆ ಏನಪ್ಪ ಅಂದರೆ ಪ್ರಪಂಚದಲ್ಲಿ ಮಾನವ ಉಗಮದಿಂದ ಇಲ್ಲಿಯ ತನಕ ಈ ಭೂಮಿಯ ಮೇಲೆ ಕಥೆಗಳೇ ಜಾಗತಿಕ ಇತಿಹಾಸ ಆಗಿದೆ ಅಂದರೆ ಪ್ರಸ್ತುತ ಆ ಪ್ರಾಚೀನ ಕಾಲದ ಮಾನವನ ಉಗಮದಿಂದ ಹಿಡಿದು ಇಲ್ಲಿಯ ತನಕ ಭೂಮಿಯ ಮೇಲಿನ ಅನೇಕ ರೀತಿಯ ಒಂದು ಘಟನೆಗಳು ಕಥೆಗಳು ಈ ಒಂದು ಎಲ್ಲ ವಿಷಯವನ್ನು ತಿಳಿಸ್ಕೊಡೋದು ಏನಪ್ಪ ಅಂದರೆ ಜಾಗತಿಕ ಇತಿಹಾಸ ಆಗಿದೆ ಇದು ಕೇವಲ ಒಂದು ದೇಶಕ್ಕೆ ಸೀಮಿತವಾಗಿರದೆ ಇಡೀ ಭೂಮಂಡಲದ ಇತಿಹಾಸವಾಗಿದೆ ಇತಿಹಾಸ ಅನ್ನೋದು ಒಂದು ದೇಶಕ್ಕೆ ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ ಈ ಭೂಮಿಯ ಮೇಲಿರುವಂಥ ಎಲ್ಲ ಎಲ್ಲರಿಗೂ ಈ ಒಂದು ಇತಿಹಾಸ ಸಂಬಂಧಿಸಿದೆ ಹಾಗಾಗಿ ಇತಿಹಾಸವು ಒಂದು ಭೂಮಂಡಲದ ಇತಿಹಾಸವಾಗಿದೆ ಅಂತ ಹೇಳ್ತಾರೆ ಮಕ್ಕಳು ಇತಿಹಾಸ ಕಲಿಯುವುದಕ್ಕೆ ಗವಿ ಮನುಷ್ಯನಿಂದ ಪ್ರಾರಂಭಿಸಿ ಅಂದರೆ ಗುಹೆ ನೋಡ್ರಿ ಮಕ್ಕಳು ಇತಿಹಾಸ ಕಲಿಯೋದಕ್ಕೆ ಗವಿ ಮನುಷ್ಯನಿಂದ ಪ್ರಾರಂಭಿಸಿ ತಮ್ಮ ದೇಶದ ಇತಿಹಾಸ ಕಲಿಯಬೇಕು ಎನ್ನುವುದು ಮನಃಶಾಸ್ತ್ರದ ಪ್ರಕಾರ ಸರಿಯಾಗಿದೆ ರಾಷ್ಟ್ರೀಯ ಇತಿಹಾಸ ಇತಿಹಾಸದ ಒಂದು ವರ್ಗೀಕರಣದಲ್ಲಿ ಜಾಗತಿಕ ಇತಿಹಾಸ ಆದಮೇಲೆ ರಾಷ್ಟ್ರೀಯ ಇತಿಹಾಸ ಇದು ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದ ಇತಿಹಾಸ ಇರುವುದು ಇದನ್ನೇ ರಾಷ್ಟ್ರೀಯ ಇತಿಹಾಸ ಅಂತ ಹೇಳ್ತಾರೆ ಒಂದೊಂದು ದೇಶಕ್ಕೆ ಒಂದೊಂದು ಇತಿಹಾಸ ಇದೆ ಈಗ ಭಾರತಕ್ಕೆ ಒಂದು ಇತಿಹಾಸ ಇದ್ದರೆ ಚೀನಾ ಅದೇ ರೀತಿ ಅಮೇರಿಕಾ ಇಂಗ್ಲೆಂಡ್ ಈ ಒಂದು ದೇಶಗಳಿಗೆ ತಮ್ಮದೇ ಆದಂಥ ಇತಿಹಾಸ ಇದೆ ಅಲ್ಲಿ ಬರುವಂಥ ರಾಜರಿಗೆ ಬೇರೆ ಇಲ್ಲಿ ಅಲ್ಲಿ ಆಳ್ವಿಕೆ ಮಾಡಿದಂಥ ರಾಜಮನೆತನಗಳೇ ಬೇರೆ ಇರ್ತವೆ ಈ ರೀತಿ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಂತಹ ಇತಿಹಾಸ ಇರುವುದನ್ನೇ ರಾಷ್ಟ್ರೀಯ ಇತಿಹಾಸ ಅಂತ ಹೇಳ್ತಾರೆ ಉದಾಹರಣೆ ಭಾರತದ ಇತಿಹಾಸ ಫ್ರಾನ್ಸ್ ಇತಿಹಾಸ ಯುರೋಪಿನ ಇತಿಹಾಸ ಈ ರೀತಿ ಬೇರೆ ಬೇರೆ ದೇಶಗಳ ಇತಿಹಾಸಗಳು ಕೂಡ ಕಂಡುಬರುತ್ತವೆ ವಿ ಎಸ್ ಸ್ಮಿತ್ ಅವರು ಹೇಳ್ತಾರೆ ಭಾರತವು ಅಸಂಖ್ಯಾತ ಮಾನವ ಕುಲವನ್ನು ಅಧ್ಯಯನ ಮಾಡಬಹುದಾದ ಮಾನವಶಾಸ್ತ್ರದ ಪ್ರಯೋಗಾಲಯ ಆಗಿದೆ ಎಂದು ಹೇಳಿದ್ದಾರೆ ವಿ ಎಸ್ ಸ್ಮಿತ್ ಅವರು ಭಾರತವು ಅಸಂಖ್ಯಾತ ಮಾನವ ಕುಲವನ್ನು ಅಧ್ಯಯನ ಮಾಡಬಹುದಂಥ ಒಂದು ಮಾನವಶಾಸ್ತ್ರದ ಪ್ರಯೋಗಾಲಯ ಆಗಿದೆ ಅಂತ ಇವರು ಹೇಳಿದ್ದಾರೆ ನಂತರ ಪ್ರಾದೇಶಿಕ ಇತಿಹಾಸ ಹೇಳ್ತಾರೆ ಪ್ರಾದೇಶಿಕ ಇತಿಹಾಸದಲ್ಲಿ ಪ್ರಾದೇಶಿಕ ಇತಿಹಾಸವನ್ನು ವರ್ಗೀಕರಣ ಮಾಡ್ತಾರೆ ಪ್ರತಿಯೊಂದು ದೇಶವು ತನ್ನದೇ ಆದ ರಾಜ್ಯಗಳನ್ನು ಹೊಂದಿದೆ ಆ ರಾಜ್ಯಗಳು ಹೊಂದಿರುವಂಥ ಇತಿಹಾಸವೇ ಪ್ರಾದೇಶಿಕ ಇತಿಹಾಸ ಪ್ರಾದೇಶಿಕ ಇತಿಹಾಸ ಅಂದರೆ ಏನಪ್ಪ ಅಂದರೆ ದೇಶದಲ್ಲಿ ಇರುವಂತಹ ರಾಜ್ಯಗಳು ಒಳಗೊಂಡಿರುವಂಥ ಒಂದು ಇತಿಹಾಸಕ್ಕೆ ನಾವು ಪ್ರಾದೇಶಿಕ ಇತಿಹಾಸ ಅಂತ ಹೇಳ್ತಾರೆ ಉದಾಹರಣೆ ಕರ್ನಾಟಕ ಇತಿಹಾಸ ತಮಿಳುನಾಡು ಇತಿಹಾಸ ಇತ್ಯಾದಿ ರಾಜ್ಯಗಳ ಒಂದು ಇತಿಹಾಸ ನಂತರ ಸ್ಥಳೀಯ ಇತಿಹಾಸ ಸ್ಥಳೀಯ ಇತಿಹಾಸ ಅಂದರೆ ಇತಿಹಾಸದ ಮನೆಯ ಹೆಬ್ಬಾಗಿಲು ಅಥವಾ ಮನೆಯ ಬಾಗಿಲು ಆಗಿದೆ ಇತಿಹಾಸ ಅನ್ನೋದು ಏನಪ್ಪ ಅಂದರೆ ಮನೆಯ ಒಂದು ಹೆಬ್ಬಾಗಿಲಿದ್ದಂತೆ ಅಥವಾ ಮನೆಯ ಬಾಗಿಲಿದ್ದಂತೆ ಇದಕ್ಕೆ ಸ್ಥಾನಿಕ ಇತಿಹಾಸ ಎಂದು ಕರೆಯಲಾಗುತ್ತದೆ ಸ್ಥಳೀಯ ಇತಿಹಾಸಕ್ಕೆ ಇನ್ನೊಂದು ಹೆಸರಿದೆ ಅದು ಸ್ಥಾನಿಕ ಇತಿಹಾಸ ಅಂತ ಕರೀತಾರೆ ಇದರಿಂದ ಇತಿಹಾಸ ಅಧ್ಯಯನ ರಾಜ್ಯ ಮಾರ್ಗ ಅಥವಾ ಹೆದ್ದಾರಿ ಎಂದು ಕರೆಯುತ್ತಾರೆ ಸ್ಥಳೀಯ ಇತಿಹಾಸದಿಂದ ಏನಪ್ಪ ಅಂದರೆ ಇತಿಹಾಸದ ಅಧ್ಯಯನಕ್ಕೆ ಒಂದು ರಾಜ್ಯ ಮಾರ್ಗ ಇದ್ದಂತೆ ಅಥವಾ ಹೆದ್ದಾರಿ ಇದ್ದಂತೆ ಅಂತ ಹೇಳ್ತಾರೆ ಸ್ಥಳೀಯ ಇತಿಹಾಸ ಎಂದರೆ ವಿದ್ಯಾರ್ಥಿಗೆ ಅಥವಾ ವ್ಯಕ್ತಿಗೆ ಪರಿಚಯ ಇರುವ ಸ್ಥಳೀಯ ಹಳ್ಳಿ ಅಥವಾ ಪಟ್ಟಣದ ಐತಿಹಾಸಿಕ ಪ್ರಮುಖ ವಸ್ತು ವಿಷಯ ಮತ್ತು ಸ್ಥಳಗಳು ಆಗಿವೆ
ಸ್ಥಳೀಯ ಇತಿಹಾಸ ಅಂದ್ರೆ ಏನಪ್ಪ ಅಂದ್ರೆ ವಿದ್ಯಾರ್ಥಿಗೆ ಅಥವಾ ವ್ಯಕ್ತಿಗೆ ಪರಿಚಯ ಇರುವಂತಹ ಹಳ್ಳಿಯಲ್ಲಿರುವಂತಹ ಶಾಸನಗಳು ದೇವಸ್ಥಾನಗಳು ಈ ರೀತಿ ಐತಿಹಾಸಿಕ ಪ್ರಮುಖ ಸ್ಮಾರಕಗಳಿರ್ಬೋದು ಎಲ್ಲ ರೀತಿಯಾದಂಥ ಒಂದು ವಿಷಯ ವಸ್ತುಗೆ ನಾವು ಸ್ಥಳೀಯ ಇತಿಹಾಸ ಅಂತ ಹೇಳ್ತೀವಿ. ಉದಾಹರಣೆ ಬೇಲೂರು ಇತಿಹಾಸ, ವಿಜಯಪುರ ಇತಿಹಾಸ, ಪಟ್ಟದಕಲ್ಲು ಇತಿಹಾಸ ಈ ರೀತಿ. ಇದು ವಿದ್ಯಾರ್ಥಿಯಲ್ಲಿ ಪೂರ್ವಜರ ಸಂಸ್ಕೃತಿ ಗೌರವ ಮಾನವೀಯ ಮೌಲ್ಯಗಳ ಬಗ್ಗೆ ಗೌರವದ ಮನೋಭಾವನೆ ಮೂಡಿಸುವುದು. ನೋಡಿ, ಸ್ಥಳೀಯ ಇತಿಹಾಸದಿಂದ ವಿದ್ಯಾರ್ಥಿಗಳಲ್ಲಿ ಏನಪ್ಪ ಅಂದರೆ ನಮ್ಮ ಪೂರ್ವಜರ ಯಾವ ಸಂಸ್ಕೃತಿಯಲ್ಲಿ ಅವರು ಜೀವನವನ್ನು ನಡೆಸ್ತಿದ್ರು, ಅವರ ಗೌರವಗಳು ಮತ್ತು ಅವರಲ್ಲಿದ್ದಂತಹ ಮಾನವೀಯ ಮೌಲ್ಯಗಳು ಇದರ ಬಗ್ಗೆ ಅವರೇನಪ್ಪ ಅಂದರೆ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬಹುದು. ಇತಿಹಾಸದ ಅಧ್ಯಯನ ಮಾಡುವುದರಿಂದ ಮಕ್ಕಳಿಗೆ ಆಗುವ ಲಾಭಗಳು. ನೋಡ್ರಿ, ಇತಿಹಾಸವನ್ನು ಅಧ್ಯಯನ ಮಾಡೋದರಿಂದ ಮಕ್ಕಳಲ್ಲಿ ಯಾವ ರೀತಿಯ ಒಂದು ಪ್ರಯೋಜನಗಳಾಗ್ತವೆ ಅಂದರೆ ರಾಷ್ಟ್ರೀಯ ಭಾವೈಕ್ಯತೆ ಮೂಡುವುದು, ದೇಶಾಭಿಮಾನ ಅನ್ನೋದು ಮೂಡುತ್ತದೆ. ಇತಿಹಾಸದ ಪುನರ್ರಚನೆ ಸಾಧ್ಯ ಇದೆ, ಇತಿಹಾಸವನ್ನು ನಾವು ಮತ್ತೆ ಪುನರ್ರಚನೆ ಮಾಡಬಹುದು ಅನ್ನೋದು ಇದು ಸಾಧ್ಯವಾಗುತ್ತದೆ. ಸ್ಥಳೀಯ ಪದ್ಧತಿ ಹಾಗೂ ಸಂಪ್ರದಾಯದ ಗೌರವ ಮೂಡುವುದು, ಸ್ಥಳೀಯ ಒಂದೊಂದು ಪ್ರಾದೇಶಿಕ ಸ್ಥಳಗಳಲ್ಲಿ ಒಂದೊಂದು ಪದ್ಧತಿ ಮತ್ತು ಅವರದೇ ಆದಂಥ ಸಂಪ್ರದಾಯಗಳು ಆಚಾರ ವಿಚಾರಗಳು ಇರ್ತವೆ, ಅದು ಕೂಡ ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾಗುತ್ತೆ. ಅದರಿಂದ ವಿದ್ಯಾರ್ಥಿಗಳಿಗೆ ಅಪಾರ ಜ್ಞಾನ ಸಿಗುತ್ತದೆ. ಕಲಿಕಾ ಪ್ರೇರಣೆ ಆಗಿದೆ, ಇದು ಕಲಿಕೆಗೆ ಪ್ರೇರಣೆಯಾಗಿದೆ. ಇತಿಹಾಸ ಅನ್ನೋದೇನಪ್ಪ ಅಂದರೆ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಲಿಕೆ ಮಾಡಲಿಕ್ಕೆ ಕಲೀಲಿಕ್ಕೆ ಪ್ರೇರಣೆಯಾಗಿದೆ. ವಿದ್ಯಾರ್ಥಿಯಲ್ಲಿ ಐತಿಹಾಸಿಕ ಕಲ್ಪನಾ ಶಕ್ತಿ ಹಾಗೂ ಮನೋಭಾವ ಮೂಡುವುದು. ಇತಿಹಾಸವನ್ನು ಕಲಿಯೋದ್ರಿಂದ ಐತಿಹಾಸಿಕ ಕಲ್ಪನಾ ಶಕ್ತಿ ಅಂದರೆ ಆಗಿನ ರಾಜಮನೆತನಗಳು, ಅವರ ಒಂದು ವೇಷಭೂಷಣ, ಅವರ ಒಂದು ಒಂದು ಐತಿಹಾಸಿಕ ಸ್ಮಾರಕಗಳು, ಇದರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಏನಪ್ಪ ಅಂದರೆ ಹೆಚ್ಚಿನ ಒಂದು ಕಲ್ಪನಾ ಶಕ್ತಿ ಹಾಗೂ ಮನೋಭಾವನೆಯನ್ನು ಬೆಳೆಸಬಹುದು. ಸ್ಥಳೀಯ ಇತಿಹಾಸ ಪಠ್ಯ ಪೂರಕ ಚಟುವಟಿಕೆಗಳಿಗೆ ಪೂರಕ ಆಗಿದೆ. ಸ್ಥಳೀಯ ಇತಿಹಾಸದಿಂದ ಇಲ್ಲಿ ವಿದ್ಯಾರ್ಥಿಗಳೇನಪ್ಪ ಅಂದರೆ ಪಠ್ಯ ಪೂರಕ ಚಟುವಟಿಕೆಗಳಿಗೆ ಇದು ಅತ್ಯಂತ ಪೂರಕವಾಗಿರುವಂಥ ಇತಿಹಾಸ, ಸ್ಥಳೀಯ ಇತಿಹಾಸ. ಸಂಸ್ಕೃತಿ ತಿರುಳು ತಿಳಿಯುವುದು, ನೋಡ್ರಿ, ಇತಿಹಾಸದಿಂದ ಏನಪ್ಪ ಅಂದರೆ ಸಂಸ್ಕೃತಿಯ ಒಂದು ತಿರುಳು, ಯಾವ್ಯಾವ ರಾಜ್ಯದ ಸಂಸ್ಕೃತಿ ಅಥವಾ ಯಾವ್ಯಾವ ರಾಜಮನೆತನಗಳು ಯಾವ್ಯಾವ ರೀತಿಯ ಸಂಸ್ಕೃತಿಯನ್ನು ಒಳಗೊಂಡಿದ್ದು ಅನ್ನೋದನ್ನು ತಿಳ್ಕೊಳ್ಬೋದು. ಕಾಲ ಮತ್ತು ಸ್ಥಳ ಪ್ರಜ್ಞೆ ಉಂಟಾಗುವುದು, ಇತಿಹಾಸದಿಂದ ಏನಪ್ಪ ಅಂದರೆ ಕಾಲ ಮತ್ತು ಪ್ರಜ್ಞೆ, ಯಾವ ಸ್ಥಳ ಎಲ್ಲಿದೆ, ಯಾವ ಕಾಲದಲ್ಲಿ ಯಾವ ಘಟನೆ ನಡೀತು ಅನ್ನೋದು ಇತಿಹಾಸದಿಂದ ನಾವು ತಿಳ್ಕೊಳ್ಬೋದು. ರಾಷ್ಟ್ರೀಯ ಅಭಿವೃದ್ಧಿಗೆ ವಿವಿಧ ಜನಾಂಗದ ಕೊಡುಗೆ ಗೊತ್ತಾಗುವುದು, ಅಂದರೆ ಈ ಒಂದು ಭಾರತ ದೇಶದ ಇತಿಹಾಸಕ್ಕೆ ಒಂದು ಅಭಿವೃದ್ಧಿಗೆ ಯಾವ ಯಾವ ರೀತಿಯ ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವ ಜನಾಂಗದವರು ಯಾವ ರೀತಿಯ ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದನ್ನು ನಾವು ಇತಿಹಾಸದಿಂದ ತಿಳ್ಕೊಬೋದು. ವಿಶಾಲ ಮನೋಭಾವ ಮೂಡುವುದು, ಇದರಿಂದ ಬಹಳ ವಿಶಾಲವಾದಂಥ ಮನೋಭಾವ ಮತ್ತು ವಿಶಾಲವಾದಂತಹ ಒಂದು ಆಸಕ್ತಿ ಮೂಡುತ್ತದೆ ಇತಿಹಾಸದಿಂದ. ಭೌಗೋಳಶಾಸ್ತ್ರ ಪದವು ಜಿಯೋಗ್ರಫಿ ಎಂಬ ಇಂಗ್ಲಿಷ್ ಭಾಷೆಯಿಂದ ಬಂದಿದೆ. ಇದು ಮೂಲತಃ ಗ್ರೀಕ್ ಭಾಷೆಯ ಜಿಯೋ ಮತ್ತು ಗ್ರಾಫಿಯಾ ಎಂಬೆರಡು ಪದಗಳಿಂದ ಬಂದಿದೆ. ಹೀಗೆಂದರೆ ಜಿಯೋ ಎಂದರೇನಪ್ಪ ಅಂದರೆ ಭೂಮಿ ಎಂದರ್ಥ, ಗ್ರಾಫಿಯಾ ಎಂದರೆ ಅಧ್ಯಯನ ಮಾಡುವುದು ಅಂದರೆ ಭೂಮಿಯ ಕುರಿತು ಅಧ್ಯಯನ ಮಾಡುವುದು ಆಗಿದೆ. ಜಿಯೋಗ್ರಫಿಯಾ ಎಂಬ ಪದವನ್ನು ಮೊದಲ ಬಾರಿಗೆ ಪರಿಚಯ ಅಥವಾ ಬಳಸಿದ ಗ್ರೀಕ್ ತಜ್ಞ ಯಾರಪ್ಪ ಅಂದರೆ ಎರಟಸ್ತಾನಿಸ್. ಭೌಗೋಳಶಾಸ್ತ್ರದ ಪಿತಾಮಹ ಎರಟಸ್ತಾನಿಸ್ ಅಂತ ಹೇಳ್ತಾರೆ. ಇವು ಮತ್ತು ಭೌಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥ ವ್ಯಾಖ್ಯೆಗಳು, ಬ್ಯಾಕೋವ್ಸ್ ಇದು ಮಾನವನ ಸಸ್ಯವರ್ಗ ಹಾಗೂ ಪ್ರಾಣಿಗಳೊಡನೆ ಹೊಂದಿರುವ ಸಂಬಂಧದ ಅಧ್ಯಯನ ಮಾಡುವುದು ಎಂದು ಹೇಳಿದ್ದಾರೆ. ಬ್ಯಾಕೋವ್ಸ್ ಅವರು ಹೇಳ್ತಾರೆ ಮಾನವನ ಬಗ್ಗೆ ಮತ್ತು ಸಸ್ಯವರ್ಗಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ ಹೊಂದಿರುವಂಥ ಸಂಬಂಧವನ್ನು ಅಧ್ಯಯನ ಮಾಡಲಿಕ್ಕೆ ಈ ಭೌಗೋಳಶಾಸ್ತ್ರದ ಅವಶ್ಯಕತೆ ಇದೆ ಅಂತ ಬ್ಯಾಕೋ ಅವರು ಹೇಳ್ತಾರೆ. ಬ್ಲಾಬೆ ಹೇಳ್ತಾರೆ, ಬ್ಲಾಬೆ ಅವರು ಭೌಗೋಳಶಾಸ್ತ್ರದ ಸ್ಥಳ ಕುರಿತು ಅಧ್ಯಯನ ಮಾಡೋದು. ಭೌಗೋಳಶಾಸ್ತ್ರ ಅನ್ನೋದೇನಪ್ಪ ಅಂದರೆ ಇದು ಒಂದು ಸ್ಥಳದ ಒಂದು ಸ್ಥಳವನ್ನು ಕುರಿತು, ನಿರ್ದಿಷ್ಟವಾದಂಥ ಸ್ಥಳಕ್ಕೆ ಕುರಿತು ನಾವು ಅಧ್ಯಯನ ಮಾಡ್ಬೋದು ಅಂತ ಹೇಳ್ತಾರೆ. ಬೌಮನ್ ಏನು, ಎಲ್ಲಿ, ಏಕೆ, ಯಾವುದರಿಂದ ಮಾಡಲ್ಪಟ್ಟಿದೆ ಎಂದು ಅಧ್ಯಯನ ಮಾಡಬಹುದು. ಯಾವ ವಿಷಯ ಎಲ್ಲಿ ಏಕೆ ಯಾವರಿಂದ ಮಾಡಲ್ಪಟ್ಟಿದೆ, ಹೇಗೆ ಅದು ಉದ್ಭವವಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಇದು ಭೌಗೋಳಶಾಸ್ತ್ರ ಅವಶ್ಯಕತವಾಗಿದೆ.
ಮಾರ್ಹೆ ಪ್ರಕಾರ ಅವರು ಮಾನವನ ಮನೆಯಾದ ಭೂಮಿಯ ಬಗ್ಗೆ ಅಧ್ಯಯನ ಮಾಡುವುದು. ಮಾರ್ಹೆ ಅವರು ಹೇಳ್ತಾರೆ, ಭೌಗೋಳಶಾಸ್ತ್ರ ಅಂದರೆ ಮಾನವನ ಒಂದು ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದು. ಭೂಮಿಯ ಮೇಲಿರುವಂತಹ ಮತ್ತು ಭೂಮಿಯ ಒಳಗಿರುವಂತಹ ಎಲ್ಲ ರೀತಿಯಾದಂಥ ವಸ್ತುಗಳ ಬಗ್ಗೆ, ಖನಿಜಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇದು ಸೂಕ್ತವಾಗಿದೆ ಅಂತ ಹೇಳ್ತಾರೆ. ಭೌಗೋಳಶಾಸ್ತ್ರದ ಸ್ವರೂಪ, ಭೌಗೋಳಶಾಸ್ತ್ರದ ಸ್ವರೂಪ ನೋಡೋದಾದರೆ ಈ ವಿಷಯವನ್ನು ಎಲ್ಲ ವಿಜ್ಞಾನಿಗಳ ತಾಯಿ ಎಂದು ಕರೆಯಲಾಗುತ್ತದೆ. ಭೌಗೋಳಶಾಸ್ತ್ರವನ್ನು ಎಲ್ಲ ವಿಜ್ಞಾನಗಳ ತಾಯಿ ಅಂತ ಕರೀತಾರೆ. ಭೌಗೋಳಶಾಸ್ತ್ರವು ಒಂದು ಪರಿಸರ ವಿಜ್ಞಾನ ಆಗಿದೆ. ಭೌಗೋಳಶಾಸ್ತ್ರ ಅನ್ನೋದೇನಪ್ಪ ಅಂದರೆ ಇದು ಪರಿಸರಕ್ಕೆ ಸಂಬಂಧಿಸಿದಂಥ ಒಂದು ವಿಜ್ಞಾನ ಆಗಿದೆ ಅಂತ ಹೇಳ್ತಾರೆ. ಇದರಲ್ಲಿ ಎರಡು ಪ್ರಕಾರಗಳು, ಪ್ರಾಕೃತಿಕ ಪರಿಸರ, ಜೈವಿಕ ಪರಿಸರ. ಪ್ರಾಕೃತಿಕ ಪರಿಸರ, ಇದರಲ್ಲಿ ಮತ್ತೆ ಎರಡು ವಿಧಗಳು ಬರ್ತವೆ, ಜೈವಿಕ ಪರಿಸರ ಮತ್ತು ಅಜೈವಿಕ ಪರಿಸರ. ಇದು ಭೂಮಿಯಲ್ಲಿನ ಗಿಡ ಮರ ಕಲ್ಲು ಬಂಡೆ ಮೈದಾನ ಖನಿಜ ಪ್ರಸ್ಥಭೂಮಿ ಮಳೆ ಬೆಳೆ ಮಣ್ಣು ನೀರು ಇತ್ಯಾದಿಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಇದಕ್ಕೆ ನಾವೇನಂತ ಕರಿತೀವಿ, ಅಜೈವಿಕ ಪರಿಸರ ಅಂತ ಹೇಳ್ತೀವಿ. ಸಾಂಸ್ಕೃತಿಕ ಪರಿಸರ, ಇದು ಮಾನವನಿಂದ ನಿರ್ಮಿತವಾದ ಎರಡನೇ ಒಂದು ವಿಧಾನ ಯಾವುದಪ್ಪ ಅಂದರೆ ಸಾಂಸ್ಕೃತಿಕ ಪರಿಸರ. ಇದು ಮಾನವನಿಂದ ನಿರ್ಮಿತವಾದ ಪರಿಸರ ಆಗಿದೆ. ಅರಿಸ್ಟಾಟಲ್ ಹೇಳುವಂತೆ ಮಾನವ ಸಂಘಜೀವಿ ಅಥವಾ ಮಾನವ ಜೀವಿಯಾಗಿದ್ದು ಆತನ ಕಲೆ, ಸಾಹಿತ್ಯ, ಸಾರಿಗೆ, ಸಂಪರ್ಕ. ಭೌಗೋಳಶಾಸ್ತ್ರವು ಭೂಮಿಯನ್ನು ಕುರಿತು ಅಧ್ಯಯನ ಮಾಡುವುದು ಅಂತಲೂ ಹೇಳ್ತಾರೆ. ಇದು ಭೌಗೋಳಶಾಸ್ತ್ರ ಹೆಚ್ಚಾಗಿ ಭೂಮಿಯ ಮೇಲಿನ ಒಂದು ವಾತಾವರಣವನ್ನು ಕುರಿತು ಅಧ್ಯಯನ ಮಾಡಲಿಕ್ಕೆ ಸಹಾಯವಾಗುತ್ತದೆ. ಉದಾಹರಣೆ ಹೆಂಗಪ್ಪ ಅಂದರೆ ಹವಾಮಾನ, ಸಾಗರ, ನದಿ, ಮಣ್ಣು, ಶಿಲಾಗುಳ, ವಾಯುಗುಳ ಇತ್ಯಾದಿ. ಇದು ಹಂಚಿಕೆ ಕುರಿತು ಅಧ್ಯಯನ ಮಾಡುವುದು. ಈ ಹಂಚಿಕೆಯನ್ನು ಭೂಪಟದ ಸಹಾಯದಿಂದ ತಿಳಿಯಬಹುದು. ಭೌತಿಕ ವಿಜ್ಞಾನ, ಭೂರಚನೆ, ಶಿಲೆಗಳು, ಖನಿಜಗಳು, ಭೂಕಂಪ, ಜ್ವಾಲಾಮುಖಿ, ಭೌಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡುವುದು. ಭೌಗೋಳಶಾಸ್ತ್ರದ ಪ್ರಾಮುಖ್ಯತೆ, ಬೇರೆ ಬೇರೆ ದೇಶಗಳಲ್ಲಿ ಜನರ ಜೀವನವನ್ನು ಅರಿಯಲು ಇದು ಸಹಾಯಕವಾಗಿದೆ.